Hello students, welcome to my channel Maths Easy. In the chapter statistics, we have learned about how to find the mean of a given value by using direct method. Direct method in the now mean and everything find out murder another back in our country. Let's see how to find the mean by using assumed mean method. Assumed mean method in the ನಾ ಯಾವ ರೀತಿ ಮೀನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದ್ರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ ಸ್ಟೂಡೆಂಟ್ಸ್, ಯು ನೋ ದಟ್ ಇನ್ ದಿ ಪ್ರೀವಿಯಸ್ ಇಂಟ್ರೊಡಕ್ಷನ್ ಪಾರ್ಟ್ ವಿ ಹಾವ್ ಯೂಸ್ಡ್ ಎನ್ ಎಕ್ಸಾಂಪಲ್ ಪ್ರಾಬ್ಲಮ್ ಇಯರ್. ಈ ಪ್ರಾಬ್ಲಮ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮೀನ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ ನಾವು. ಅಂಡ್ ಬೈ ಯೂಸಿಂಗ್ ದ ಸೇಮ್ ಪ್ರಾಬ್ಲಮ್, ಇದೇ ಪ್ರಾಬ್ಲಮ್ ಇಂದ ನಾವು ಹೌ ಟು ಫೈಂಡ್ ದ ಮೀನ್ ಆಫ್ ದಿ ಗಿವನ್ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ ಇಂದ ಮೀನ್ ಫೈಂಡ್ ಔಟ್ ಮಾಡಬೇಕು ಬೈ ದಿ ಮೆಥಡ್ ಆಫ್ ಅಸ್ಯೂಮ್ಡ್ ಮೀನ್ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡ್ ಇಂದ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡೋದ್ರ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಯು ನೋ ದಟ್ ಅಸ್ಯೂಮ್ಡ್ ಮೀನ್ ಮೆಥಡ್, ಅಸ್ಯೂಮ್ಡ್ ಮೀನ್ ಮೆಥಡ್. ಓಕೆ, ಅಸ್ಯೂಮ್ಡ್ ಮೀನ್ ಮೆಥಡ್ ಇದೆ. ಹಂಗಿದ ಮೇಲೆ ಕ್ಲಾಸ್ ಇಂಟರ್ವಲ್, ಕ್ಲಾಸ್ ಇಂಟರ್ವಲ್ ಅಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಓಕೆ, ಯು ಸಿ ಹಿಯರ್ ಐ ಆಮ್ ಫಾಲೋಯಿಂಗ್ ದ ಸೇಮ್ ಸ್ಟೆಪ್ಸ್ ಯೂಸ್ಡ್ ಇನ್ ದಿ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ನಲ್ಲೇ ನೋಡಿ ಸ್ಟೆಪ್ಸ್ ನ ನಾನು ಮೂರು ಸ್ಟೆಪ್ಸ್ ನ ಅವನ್ನೇ ಫಾಲೋ ಮಾಡ್ತೀನಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ ಕ್ಲಾಸ್ ಮಾರ್ಕ್ಸ್. ಓಕೆ, ಹಾಗಿದ ಮೇಲೆ ಕ್ಲಾಸ್ ಇಂಟರ್ವಲ್ ಮೀನ್ಸ್ ಸಿ ಐ ಅಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಎಫ್ ಅಂಡ್ ಆಲ್ಸೋ ಕ್ಲಾಸ್ ಮಾರ್ಕ್ಸ್ ಈಸ್ ಎಕ್ಸ್ ಐ. ಓಕೆ, ಹಾಗಿದ ಮೇಲೆ 10 to 25 ಐ ಆಮ್ ಯೂಸಿಂಗ್ ದ ಸೇಮ್ ಮೆಥಡ್. ಓಕೆ, ಈ ಡೈರೆಕ್ಟ್ ಮೆಥಡ್ ಅಲ್ಲಿ ಏನ್ ಯೂಸ್ ಮಾಡಿದ್ನಲ್ಲ ಅದನ್ನೇ ಮಾಡ್ತೀನಿ ನಾನು. 10 to 25 to 40, 40 to 55 ಅಂಡ್ 55 to 70 ಅಂಡ್ ಆಲ್ಸೋ 70 to 85 ಅಂಡ್ 85 to 100, 85 to 100. ಹಾಗಿದ ಮೇಲೆ ಅಂಡ್ ಆಲ್ಸೋ ನಂಬರ್ ಆಫ್ ಸ್ಟೂಡೆಂಟ್ಸ್ ಯು ನೋ ದಟ್ 2, 3, 7, 6, 6 ಅಂಡ್ ಆಲ್ಸೋ 6 ಅಂಡ್ ಆಲ್ಸೋ ಕ್ಲಾಸ್ ಮಾರ್ಕ್ಸ್ ಈಸ್ ವಾಟ್ 17.5 ಅಂಡ್ 32.5 ಅಂಡ್ 47.5 ಅಂಡ್ 62.5, 77.5 ಅಂಡ್ 92.5. ಯು ನೋ ದಟ್ ಹೌ ಟು ಫೈಂಡ್ ದೀಸ್ ತ್ರೀ ಸ್ಟೆಪ್ಸ್. ಈ ಮೂರು ಸ್ಟೆಪ್ಸ್ ಅನ್ನು ನಾನು ಯಾವ ರೀತಿ ಬರ್ಕೊಂಡೆ ಅನ್ನೋದ್ರ ಬಗ್ಗೆ ನೀವು ಡೈರೆಕ್ಟ್ ಮೆಥಡ್ ಅಲ್ಲಿ ನೀವೆಲ್ಲ ಕಲ್ತ್ಕೊಂಡಿದ್ರಿ. ನಾವು ಈಗ ಆಸ್ ದ ನೇಮ್ ಇಂಡಿಕೇಟ್ಸ್ ಈ ನೇಮ್ ಇಂಡಿಕೇಟ್ಸ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತಾರೆ. ಇಲ್ಲಿ ಒಂದು ವ್ಯಾಲ್ಯೂ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ ಅಂತಂದ್ರೆ ವ್ಯಾಲ್ಯೂಸ್ ಆರ್ ದೇರ್ 1, 2, 3, 4, 5, 6. ಇಲ್ಲಿ 6 ವ್ಯಾಲ್ಯೂಸ್ ಇದಾವೆ. ಇಫ್ ಇಟ್ ಈಸ್ ಎ ಈವನ್ ನಂಬರ್, ಇದು ಮಿಡ್ಲ್ ವ್ಯಾಲ್ಯೂ ಯಾವ್ದು ಅನ್ನೋದು ನಮಗೆ ಫೈಂಡ್ ಔಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಯಾವ್ದು ಮಿಡ್ಲ್ ವ್ಯಾಲ್ಯೂ ಅಂತ ಆಗುತ್ತೆ ನೋಡ್ರಿ. ಇದು ನಾವೇನಾದ್ರು 62.5 ಮಿಡ್ಲ್ ವ್ಯಾಲ್ಯೂ ಅಂತ ಅನ್ಕೊಂಡ್ರೆ ಮೇಲ್ಗಡೆ 3 ವ್ಯಾಲ್ಯೂ ಇದಾವೆ, ಕೆಳಗಡೆ 2 ವ್ಯಾಲ್ಯೂಸ್ ಇದಾವೆ. ಹಾಗೆ ಇದೇ ಮೇಲ್ಗಡೆ 3 ವ್ಯಾಲ್ಯೂಸ್ ಅಂಡ್ ಕೆಳಗಡೆ 2 ವ್ಯಾಲ್ಯೂಸ್ ಇದ್ದಾಗ ಯು ಕೆನಾಟ್ ಸೇ ದಿಸ್ ಒನ್ ಇಸ್ ಎ ಮಿಡ್ಲ್ ಒನ್. ಅಂಡ್ 47.5 ನೀವು ಏನಾದ್ರೂ ಮಿಡ್ಲ್ ವ್ಯಾಲ್ಯೂ ಅನ್ಕೊಂಡ್ರೆ ಮೇಲ್ಗಡೆ 2 ವ್ಯಾಲ್ಯೂಸ್ ಇದಾವೆ, ಕೆಳಗಡೆ 3 ವ್ಯಾಲ್ಯೂಸ್ ಇದಾವೆ. ಹಂಗಿದ ಮೇಲೆ ಇದನ್ನು ಕೂಡ ಮಿಡ್ಲ್ ವ್ಯಾಲ್ಯೂ ಅನ್ನಕ್ ಬರಲ್ಲ. ಬಟ್ ಯು ಹ್ಯಾವ್ ಟು ಅಸ್ಯೂಮ್ ಇಟ್, ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಐ ವಿಲ್ ಅಸ್ಯೂಮ್ ಇವೆರಡರಲ್ಲಿ ಯಾವ್ದಾರ ಒಂದು ತಗೋಬಹುದು. ಐ ವಿಲ್ ಅಸ್ಯೂಮ್ 47.5. ಇದನ್ನ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ, ನಾನು ಈ ವ್ಯಾಲ್ಯೂನ ಅಸ್ಯೂಮ್ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಎ ಇಸ್ ಈಕ್ವಲ್ ಟು ಅಸ್ಯೂಮ್ಡ್ ವ್ಯಾಲ್ಯೂ 47.5 ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಇವೆರಡರ ಈ ಎರಡರಲ್ಲಿ ಯಾವ್ದಾರ ತಗೋಬಹುದು, ಆದ್ರೆ ಈ ವ್ಯಾಲ್ಯೂ ನಾನು ಏನ್ ಮಾಡ್ತೀನಿ, ಅಸ್ಯೂಮ್ಡ್ ಮಾಡ್ತೀನಿ. ಓಕೆ, ನಾವು ಡಿವಿಯೇಷನ್ ಡಿಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಯು ಹ್ಯಾವ್ ಟು ಫೈಂಡ್ ದ ಡಿವಿಯೇಷನ್. ಈ ಡಿವಿಯೇಷನ್ ಅಂದ್ರೆ ಈ ವ್ಯಾಲ್ಯೂನಿಂದ ಈ ವ್ಯಾಲ್ಯೂ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದಾವೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಎಷ್ಟು ದೂರದಲ್ಲಿ ಇದಾವೆ ಅನ್ನೋದು ನೀವು ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ದ ಡಿವಿಯೇಷನ್. ಹಾಗಿದ್ದ ಮೇಲೆ ಡಿಐ ಮೀನ್ಸ್ ವಾಟ್? ಡಿಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಡಿಐ ಮೀನ್ಸ್ ಎಕ್ಸ್ ಐ ಮೈನಸ್ ಎ. ದಿಸ್ ಇಸ್ ಕಾಲ್ಡ್ ವಾಟ್? ಡಿವಿಯೇಷನ್. ಡಿವಿಯೇಷನ್ ಹಂಗಿದ್ರೆ ಡಿವಿಯೇಷನ್ ಅಂದ್ರೆ ಈ ವ್ಯಾಲ್ಯೂನ ಅಸ್ಯೂಮ್ಡ್ ವ್ಯಾಲ್ಯೂ ಅನ್ನ ಈ ಮೇಲ್ಗಡೆ ಇರುವಂತ ವ್ಯಾಲ್ಯೂ ಎಷ್ಟು ದೂರದಲ್ಲಿ ಇದಾವೆ, ಕೆಳಗಡೆ ಇರುವಂತ ವ್ಯಾಲ್ಯೂ ಎಷ್ಟು ದೂರ ಇದನ್ನು ಫೈಂಡ್ ಔಟ್ ಮಾಡಿದ್ರೆ ಈ ಸ್ಟೆಪ್ ನಲ್ಲಿ ಆಗಿದ್ದ ಮೇಲೆ. ಓಕೆ, ಅಂಡ್ ಎಕ್ಸ್ ಐ ಮೈನಸ್ ಎ ಮೀನ್ಸ್ ವಾಟ್? ಎಕ್ಸ್ ಐ ಮೀನ್ಸ್ ವಾಟ್? ಎಸ್, 17.5 ಅಂಡ್ ಮೈನಸ್ ಎ ಮೀನ್ಸ್ ವಾಟ್? 47.5. ಇಟ್ ವಿಲ್ ಬಿಕಮ್ ಮೈನಸ್ 30. ಓಕೆ, ಅಂಡ್ ಆಲ್ಸೋ ದ ಸೇಮ್ ಮೆಥಡ್ ಯು ಹೌ ಟು ಯೂಸ್. ಅಂಡ್ 32.5 - 47.5 ಇಸ್ ಈಕ್ವಲ್ ಟು -15. ಓಕೆ, ನಾನು ಈ ವ್ಯಾಲ್ಯೂನಿಂದ ಈ ವ್ಯಾಲ್ಯೂನ ಮೈನಸ್ ಮಾಡ್ತಾ ಹೋಗ್ತೀನಿ, ಈ ವ್ಯಾಲ್ಯೂನಿಂದ ಈ ವ್ಯಾಲ್ಯೂ ಮೈನಸ್ ಮಾಡ್ತಾ ಹೋಗ್ತೀನಿ. ಇವೆರಡನ್ನು ಮೈನಸ್ ಮಾಡಿದಾಗ ಏನ್ ಬರುತ್ತೆ? 0. ಇವೆರಡನ್ನು ಮೈನಸ್ ಮಾಡಿದಾಗ ಯು ವಿಲ್ ಗೆಟ್ +15.
ಅಂಡ್ ಇವೆರಡನ್ನು ಮೈನಸ್ ಮಾಡಿದಾಗ ಯು ವಿಲ್ ಗೆಟ್ ಪ್ಲಸ್ 30 ಅಂಡ್ ಆಲ್ಸೋ ಇವೆರಡನ್ನು ವ್ಯಾಲ್ಯೂ ಮೈನಸ್ ಮಾಡಿದಾಗ ಯು ವಿಲ್ ಗೆಟ್ ಪ್ಲಸ್ 45 ಓಕೆನಾ. ಈ ರೀತಿ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಓಕೆ. ಅಂಡ್ ದ ಲಾಸ್ಟ್ ಸ್ಟೆಪ್ ಈಸ್ ಎಫ್ ಐ ಡಿ ಐ, ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಎಫ್ ಐ ಡಿ ಐ ಓಕೆ. ದಿಸ್ ಒನ್ ಇಸ್ ದ ಡಿ ಐ ವ್ಯಾಲ್ಯೂ ಅಂಡ್ ಆಲ್ಸೋ ಅಂಡ್ ದಿಸ್ ಒನ್ ಇಸ್ ದ ಎಫ್ ಐ ವ್ಯಾಲ್ಯೂ ಆಗಿದ್ದ ಮೇಲೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಅಂಡ್ 2 × −30 ಈಸ್ ವಾಟ್ ಮೈನಸ್ 60 ಅಂಡ್ ಆಲ್ಸೋ ದಿಸ್ ವಿಲ್ ಬಿಕಮ್ ಮೈನಸ್ 45 ಅಂಡ್ ದಿಸ್ ವಿಲ್ ಬಿಕಮ್ 0 ಅಂಡ್ ದಿಸ್ ವಿಲ್ ಬಿಕಮ್ 90 ಅಂಡ್ 180 ಅಂಡ್ 270 ಓಕೆ. ಈ ರೀತಿ ಬಂದಾಗ ಯು ಹ್ಯಾವ್ ಟು ಆಡ್ ದಿಸ್ ಟು, ಇವೆರಡನ್ನು ಇವೆರಡನ್ನು ಆಡ್ ಮಾಡಬೇಕು ಯಾಕಂದ್ರೆ ಮೈನಸ್ ಮೈನಸ್ ವ್ಯಾಲ್ಯೂ ಇದೆ. ಮೈನಸ್ ಮೈನಸ್ ವ್ಯಾಲ್ಯೂ ಇದ್ದಾಗ ಯು ಹ್ಯಾವ್ ಟು ಆಡ್ ಮೈನಸ್ 105 ಇಟ್ ವಿಲ್ ಬಿಕಮ್ ಅಂಡ್ ಯು ಹ್ಯಾವ್ ಟು ಆಲ್ 3 ಪ್ಲಸ್ ವ್ಯಾಲ್ಯೂಸ್ ಆರ್ ದೇರ್ ಅಂಡ್ ಇಟ್ ವಿಲ್ ಬಿಕಮ್ 540 ಓಕೆ. ನಾವು ಯು ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಇಟ್ ಮೈನಸ್ 105 ಈ ವ್ಯಾಲ್ಯೂ ಆಮೇಲೆ 540 ಏನ್ ಮಾಡಬೇಕು ಸಬ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನ್ ಬಂತು ನಮಗೆ ಸಮೇಷನ್ ಎಫ್ ಐ ಡಿ ಐ ಈಸ್ ಈಕ್ವಲ್ ಟು 435 ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ. ಹಾಗಿದ್ದ ಮೇಲೆ ಡಿವಿಯೇಷನ್ ಅನ್ನ ನಾವೇನಂತ ಬರಿತೀವಿ, ಸಿಗ್ಮಾ ಎಫ್ ಐ ಅಂಡ್ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ. ಇದು ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಡಿ ಬಾರ್ ಓಕೆ. ಇದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಹಾಗಿದ್ದ ಮೇಲೆ ಐ ವಿಲ್ ರೈಟ್ ಲೈಕ್ ದಿಸ್, ಡಿ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಅಂಡ್ ಆಲ್ಸೋ ವಾಟ್ ಈಸ್ ದ ಡಿ ಐ ಇಯರ್ ಯು ನೋ ದಟ್ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಓಕೆ. ನಾನು ಒಂದು ಅಸ್ಯೂಮ್ಡ್ ಮೀನ್ ಮೆಥಡ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಓಕೆ. ಅಂಡ್ ಡಿ ಬಾರ್ ಇಸ್ ಈಕ್ವಲ್ ಟು ಐ ಆಮ್ ಮಲ್ಟಿಪ್ಲೈಂಗ್ ದೀಸ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂಡ್ ಆಲ್ಸೋ ನೋಡ್ರಿ ಈ ಸಮೇಷನ್ ಒಳಗಡೆ ಬರೋದಿಲ್ಲ ಯಾಕಂದ್ರೆ ಹೇಗೆ ಒಂದು ವ್ಯಾಲ್ಯೂ ಇದೆ ಹಂಗಾಗಿ ಎ ಹೊರಗಡೆ ಬರುತ್ತೆ ಸಮೇಷನ್ ಎಫ್ ಐ ಓಕೆ. ಎರಡು ಮಲ್ಟಿಪ್ಲೈ ಮಾಡಿದಾಗ ಈ ರೀತಿ ಬರುತ್ತೆ ಅಂಡ್ ಆಲ್ಸೋ ಸಿಗ್ಮಾ ಎಫ್ ಐ ಓಕೆ ಸಿಗ್ಮಾ ಎಫ್ ಐ ಓಕೆ. ಐ ಆಮ್ ರೈಟಿಂಗ್ ಲೈಕ್ ದಿಸ್ ಓಕೆ. ಡಿ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಸಿಗ್ಮಾ ಎಫ್ ಐ ಮೈನಸ್ ಎ ಇಂಟು ಸಿಗ್ಮಾ ಎಫ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಓಕೆ. ಅಂಡ್ ಸಿಗ್ಮಾ ಎಫ್ ಐ ಗೆಟ್ ಕ್ಯಾನ್ಸಲ್ಡ್ ಅಂಡ್ ಡಿ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಮೈನಸ್ ಎ ಓಕೆ. ನಾನು ರೈಟ್ ಸೈಡ್ ತಗೊಂಡ್ಬರ್ತೀನಿ. ಡಿ ಬಾರ್ ಪ್ಲಸ್ ಎ ಇಸ್ ಈಕ್ವಲ್ ಟು ನೋಡಿ ರೈಟ್ ಸೈಡ್ ಬಂತು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಓಕೆ. ಹಾಗಿದ್ದ ಮೇಲೆ ನೆಕ್ಸ್ಟ್ ಅಂಡ್ ಸಿಗ್ಮಾ ಎಫ್ ಅಂಡ್ ದಿಸ್ ವಿಲ್ ಬಿಕಮ್ ವಾಟ್ ಅಂಡ್ ಸಿಗ್ಮಾ ಎ ಪ್ಲಸ್ ಓಕೆ ಡಿ ಬಾರ್ ಓಕೆ. ಹಾಗಿದ್ದ ಮೇಲೆ ವಿಲ್ ರೈಟ್ ಡಿ ಬಾರ್ ಆಸ್ ಇಟ್ ಈಸ್ ಅಂಡ್ ಆಲ್ಸೋ ಎ ಆಸ್ ಇಟ್ ಈಸ್ ಅಂಡ್ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬಾರ್ ಯು ನೋ ದಟ್ ಇನ್ ದ ಪ್ರೀವಿಯಸ್ ಇಂಟ್ರಡಕ್ಷನ್ ಪಾರ್ಟ್ ಯು ನೋ ದಟ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇಸ್ ವಾಟ್ ಎಕ್ಸ್ ಬಾರ್ ಅಂಡ್ ಐ ವಿಲ್ ರೈಟ್ ಲೈಕ್ ದಿಸ್ ಎಕ್ಸ್ ಬಾರ್ ಓಕೆ. ಆಗಿದ್ದ ಮೇಲೆ ವಾಟ್ ಯು ಕ್ಯಾನ್ ರೈಟ್ ಐ ವಿಲ್ ರೈಟ್ ರೀ ರೈಟ್ ಲೈಕ್ ದಿಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಡಿ ಬಾರ್ ಪ್ಲಸ್ ಎ ಅಂಡ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಐ ವಿಲ್ ರೇ ಆಸ್ ಇಟ್ ಈಸ್ ಅಂಡ್ ಡಿ ಬಾರ್ ಇಸ್ ಮೀನ್ಸ್ ವಾಟ್ ಡಿ ಬಾರ್ ಮೀನ್ಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಓಕೆ. ದಿಸ್ ಒನ್ ಯು ಹೌ ಟು ರಿಮೆಂಬರ್. ಈ ಫಾರ್ಮುಲಾ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಈ ಫಾರ್ಮುಲಾ ನೆನಪಿನಲ್ಲಿ ಇಟ್ಕೋಬೇಕು. ನಾನು ಇದುವರೆಗೂ ಮಾಡಿದ್ದು ಈ ಫಾರ್ಮುಲಾ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಡಿದ್ದೀನಿ. ಅಂಡ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ ಫಾರ್ ಫೈಂಡಿಂಗ್ ದ ಅಸ್ಯೂಮ್ಡ್ ಮೀನ್ ಮೆಥಡ್ ಆಗಿದ್ದ ಮೇಲೆ ನಾವು ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಲ್ಲ ನಾವು. ಆಗಿದ್ಮೇಲೆ ಈ ಫಾರ್ಮುಲಾ ಪ್ರಕಾರ ಆಗಿದ್ದ ಮೇಲೆ ಎಕ್ಸ್ ಬಾರ್ ಐ ವಿಲ್ ರೈಟ್ ಓಕೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಅಂಡ್ ಎ ಮೀನ್ಸ್ ವಾಟ್ ಇಯರ್ ಅಸ್ಯೂಮ್ಡ್ ಮೀನ್ ಮೆಥಡ್ ಇಸ್ ಮೀನ್ಸ್ ವಾಟ್ ಅಸ್ಯೂಮ್ಡ್ ಮೀನ್ ಮೀನ್ಸ್ ವಾಟ್ 47.5 ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇದೆ ಆಗಿದ್ದ ಮೇಲೆ ದಿಸ್ ಸಿಗ್ಮಾ ಎಫ್ ಐ ಡಿ ಐ ಇಸ್ ವಾಟ್ 435 ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇಸ್ ವಾಟ್ ಸಿಗ್ಮಾ ಎಫ್ ಐ ಇಸ್ 30 ಕಾಮನ್ ಸ್ಟೂಡೆಂಟ್ಸ್ ಆರ್ ದೇರ್ 30 ಸ್ಟೂಡೆಂಟ್ಸ್ ಓದ್ತಾನೆ. ಈಗಿದ್ದ ಮೇಲೆ ಸಿಗ್ಮಾ ಎಫ್ ಐ ಇಸ್ ವಾಟ್ 30 ಓದ್ತಾನೆ ಓಕೆ. ಆಗಿದ್ದ ಮೇಲೆ ಅಂಡ್ ದಿಸ್ ವಿಲ್ ಬಿಕಮ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 47.5 ಅಂಡ್ ಇಫ್ ಯು ಡಿವೈಡ್ ದಿ ದೀಸ್ ಟು ಯು ವಿಲ್ ಗೆಟ್ 14.5 ಅಂಡ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 62 ದ ವ್ಯಾಲ್ಯೂ ವಿಲ್ ನಾಟ್ ಗೋಯಿಂಗ್ ಟು ಬಿ ಚೇಂಜ್ ಅವತ್ತಾನೆ. ಹಾಗಿದ್ದ ಮೇಲೆ ಡೈರೆಕ್ಟ್ ಮೆಥಡ್ ಅಲ್ಲಿ ನಮಗೆ 62 ಬಂದಿತ್ತು ಅವತ್ತಾನೆ ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲೂ ಕೂಡ ನಮಗೆ ಏನ್ ಬಂದಿದೆ 62 ಬಂದಿದೆ ಓಕೆ ಸ್ಟೂಡೆಂಟ್ಸ್. ಐ ಥಿಂಕ್
ಅಂಡ್ ದಿಸ್ ಮೆಥಡ್ ಈಸ್ ಗೋಯಿಂಗ್ ಟು ಬಿ ಲಿಟ್ಲ್ ಬಿಟ್ ಈಸಿ. ಈಗ ನಿಮಗೆ ಈಸಿ ಅಂತ ಅನಿಸ್ಬೋದು, ನಿಮ್ಗೆ ಗೊತ್ತಾನೆ ಲಿಟ್ಲ್ ಬಿಟ್ ಈಸಿ ಅಂತ ಅನಿಸ್ಬೋದು, ಬಟ್ ದ ಸ್ಟೆಪ್ಸ್ ಜಾಸ್ತಿ ಆಗ್ತಾ ಹೋಗ್ತವೆ. ಸ್ಟೆಪ್ ಜಾಸ್ತಿ ಆಗ್ಬೋದು ಬಟ್ ಲಿಟ್ಲ್ ಬಿಟ್ ಈಸಿ ಅನಿಸುತ್ತೆ. ವಿಚ್ ಒನ್ ಮೆಥಡ್ ಯು ಕ್ಯಾನ್ ಯೂಸ್, ಯಾವ ಮೆಥಡ್ ಆದ್ರೂ ಯೂಸ್ ಮಾಡಬಹುದು, ಅದು ಆನ್ಸರ್ ವಿಲ್ ಬಿ ದ ಸೇಮ್. ಇನ್ ದ ನೆಕ್ಸ್ಟ್ ಸೆಗ್ಮೆಂಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಥ್ಯಾಂಕ್ ಯು.